ವರ್ಚುವಲ್ ವಾಪಸ್ ಬಂದು ವಿಚಾರಣೆ ಎದುರಿಸಲಿ. ಹೆಚ್ ಡಿ ಕೆ ಹೇಳಿದಂತೆ ನಾವು ಫೋನ್ ಟ್ಯಾಪ್ ಮಾಡಿಲ್ಲ ಎಂದ ಪರಮೇಶ್ವರ್. ಇತ್ತ ಎಸ್ಐಟಿ ತನಿಖೆ ಟೀಕಿಸಿದ ಬೊಮ್ಮಾಯಿ. ಇಪ್ಪತ್ತು ದಿನಗಳ ಬಳಿಕ ತವರಿನತ್ತ ರೇವಣ್ಣ. ಹಾಸನಕ್ಕೆ ತೆರಳಲು ದೇವೇಗೌಡರಿಂದ ಗ್ರೀನ್ ಸಿಗ್ನಲ್. ಹೊಳೆ ನರಸೀಪುರದಲ್ಲಿ ಮಾಜಿ ಸಚಿವರಿಂದ ಟೆಂಪಲ್ ರನ್. ಮೈಸೂರಿನಲ್ಲಿ ಕಲುಷಿತ ನೀರಿಗೆ ಯುವಕ ಬಲಿ. ರಾಯಚೂರಿನಲ್ಲಿ ಬೀದಿ ನಾಯಿ ದಾಳಿಗೊಳಗಾಗಿದ್ದ ಮಗು ಸಾವು. ಬೆಂಗಳೂರಿನಲ್ಲಿ ಸಂಪಿಗೆ ಬಿದ್ದು ಬಾಲಕ ದುರ್ಮರಣ. ಬೆಂಗಳೂರು ಸೇರಿ 15 ಕಡೆ ಎನ್ಐಎ ರೇಡ್. ದುಷ್ಕರ್ಮಿಗಳಿಂದ ವಿಧ್ವಂಸಕ ಕೃತ್ಯಕ್ಕೆ ಶಂಕೆ ಹಿನ್ನೆಲೆ ದಾಳಿ. ಕೆಫೆ ಬಾಂಬರ್ಗಳ ಮಾಹಿತಿ ಮೇರೆಗೆ ಅಧಿಕಾರಿಗಳ ತಲಾಶ್. ಭಾರಿ ಮಳೆಗೆ ಚಿತ್ರದುರ್ಗದಲ್ಲಿ ಉಕ್ಕೇರಿದ ಚೆಕ್ ಡ್ಯಾಂ. ವಿಜಯನಗರದಲ್ಲಿ ಕೊಚ್ಚಿ ಹೋದ ರಸ್ತೆ. ತುಮಕೂರಿನಲ್ಲಿ ರಸ್ತೆ ಜಲಾವೃತವಾಗಿ ಸವಾರರ ಪರದಾಟ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.